ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ತಿಳಿದಿರುವಂತೆ ಕುಚ್ಚಲಕ್ಕಿ ಬೇಯಲು ತುಂಬ ಟೈಮ್ ಬೇಕಾಗ್ತದೆ, ಹಾಗೂ ಗ್ಯಾಸ್ ಕೂಡ ಜಾಸ್ತಿ ಬೇಕಾಗ್ತದೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸೌದೆ ಒಲೆಯಲ್ಲಿ ಇದನ್ನು ಬೇಯಿಸ್ತಾರೆ, ಆದರೆ ಸಿಟಿಯಲ್ಲಿ ನಾವು ಗ್ಯಾಸಲ್ಲೇ ಮಾಡಬೇಕಲ್ವಾ? ಇಂಧನವನ್ನು ಉಳಿತಾಯ ಮಾಡಿ ಕುಚ್ಚಲಕ್ಕಿಯನ್ನು ಬೇಯಿಸುವ ಒಂದು ಮ್ಯಾಜಿಕ್ ಪಾಟನ್ನು ನಾನು ನಿಮಗೆ ಇವತ್ತು ತೋರಿಸಿಕೊಡ್ತಾ ಇದ್ದೇನೆ. ಇದನ್ನು ಥರ್ಮಲ್ ರೈಸ್ ಕುಕ್ಕರ್ ಅಥವಾ ಚೈನೀಸ್ ಪಾಟ್ ಅಂತ ಹೇಳ್ತಾರೆ. ಕುಚ್ಚಲಕ್ಕಿ ಅನ್ನ ಮತ್ತು ಗಂಜಿ ಮಾಡಲು ತುಂಬ ಸೂಕ್ತವಾಗಿದೆ. ಇದರಲ್ಲಿ ಯಾವ ರೀತಿಯ ಅನ್ನವನ್ನು ಬೇಯಿಸಬೇಕು ಅಂತ ಇಲ್ಲಿ 4 ಸ್ಟೆಪ್ಸ್ ಕೊಟ್ಟಿದ್ದಾರೆ. ನಾನೀಗ ಮ್ಯಾಜಿಕ್ ಪಾಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಕೆಳಭಾಗದ ಪಾತ್ರೆಯಲ್ಲಿ ಒಂದು ವಾಷರ್ ಇರ್ತದೆ. ಈ ಪಾತ್ರ ಭಾರ ಇರ್ತದೆ. ಇಲ್ಲಿ ಅನ್ನ ಬೇಯಿಸಲು ಒಂದು ಸ್ಟೀಲ್ ಪಾತ್ರೆಯನ್ನು ಕೊಟ್ಟಿರ್ತಾರೆ. ಅದನ್ನು ಈ ರೀತಿಯಾಗಿ ವಾಷರ್ ಮೇಲೆ ಇಟ್ಟು ಮುಚ್ಚಳವನ್ನು ಮುಚ್ಚಿ ನಂತರ ಮೇಲಿನಿಂದ ಇನ್ನೊಂದು ಮುಚ್ಚಳವನ್ನು ಈ ರೀತಿಯಾಗಿ ಮುಚ್ಚಬೇಕು. ಮೊದಲಿಗೆ ನಾವು ಸ್ಟೀಲ್ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕುದಿಯಲು ಬಿಡೋಣ. ನೀರು ಕುದಿಯುವ ವೇಳೆ ನಾವು ಕುಚ್ಚಲಕ್ಕಿಯನ್ನು ರೆಡಿ ಮಾಡಿಕೊಳ್ಳೋಣ. ನಾವಿಲ್ಲಿ 4 ಗ್ಲಾಸ್ ಕುಚ್ಚಲಕ್ಕಿಯನ್ನು ತೆಗೆದುಕೊಂಡಿದ್ದೇವೆ. ಇದನ್ನು 2-3 ಬಾರಿಯಾದರೂ ನೀರು ತಿಳಿಯಾಗುವವರೆಗೆ ಚೆನ್ನಾಗಿ ತೊಳೆದುಕೊಳ್ಳಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ನೀರು ಕುದಿಯಲು ಶುರುವಾಗಿದೆ. ನಾವೀಗ ತೊಳೆದಿಟ್ಟುಕೊಂಡಿರುವ ಅಕ್ಕಿಯನ್ನು ಇದಕ್ಕೆ ಹಾಕೋಣ. ಅಕ್ಕಿಯನ್ನು ಹಾಕಿ ನಂತರ ಅದು 5-10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯಬೇಕು. ಅಕ್ಕಿಯನ್ನು ಹಾಕಿ ಸ್ವಲ್ಪ ಹೊತ್ತಾದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಮುಚ್ಚಳವನ್ನು ಮುಚ್ಚಿ ಕುದಿಯಲು ಬಿಡಿ. ಚೆನ್ನಾಗಿ ಕುದಿಯಲಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕುದೀತಾ ಇದೆ. ಈ ರೀತಿಯಾಗಿ ಕುದಿದರೆ ಸಾಕು. ನಾವೀಗ ಇದನ್ನು ತೆಗೆದು ಮ್ಯಾಜಿಕ್ ಪಾಟ್ ಒಳಗೆ ಇಡೋಣ. ವಾಷರ್ ಇರುವ ಪಾತ್ರದ ಮೇಲೆ ಇದನ್ನು ಇಟ್ಟು ಮುಚ್ಚಳವನ್ನು ಮುಚ್ಚಿ ನಂತರ ಮ್ಯಾಜಿಕ್ ಪಾಟ್ನ ಮುಚ್ಚಳವನ್ನು ಈ ರೀತಿಯಾಗಿ ಮುಚ್ಚಬೇಕು. ಸಾಧಾರಣ ನಾವಿದನ್ನು ಒಂದು 2 ಗಂಟೆಗಳ ಕಾಲ ಬೇಯಲು ಬಿಡೋಣ. 2 ಗಂಟೆಗಳ ನಂತರ ಮುಚ್ಚಳವನ್ನು ತೆಗೆದು ನೋಡೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕುಚ್ಚಲಕ್ಕಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಗಂಜಿಗಂತೂ ಪರ್ಫೆಕ್ಟ್. ನೀವಿದನ್ನು ತಿಳಿಯ ಜೊತೆ ಹಾಗೆ ಗಂಜಿ ಮಾಡಿಕೊಂಡು ಕುಡಿಬೋದು, ಅಥವಾ ಇದನ್ನು ಸ್ಟ್ರೈನರಲ್ಲಿ ಹಾಕಿ ಸೋಸಿ ನಂತರ ಅನ್ನವನ್ನು ಮಾತ್ರ ಉಪಯೋಗಿಸಬಹುದು. ಈ ಮ್ಯಾಜಿಕ್ ಪಾಟ್ ಅಥವಾ ಥರ್ಮಲ್ ರೈಸ್ ಕುಕ್ಕರ್ ಮಾರ್ಕೆಟ್ಗಳಲ್ಲಿ ಎಲ್ಲ ಕಡೆ ಲಭ್ಯವಿದೆ. ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ. ನೀವು ಕುಚ್ಚಲಕ್ಕಿ ಅನ್ನ ಉಪಯೋಗಿಸುವವರಾದರೆ ಇದು ಹೇಳಿ ಮಾಡಿಸಿದಂಥದ್ದು. ನಿಮ್ಮಲ್ಲಿ ಯಾರಾದರೂ ಇದನ್ನು ಉಪಯೋಗಿಸ್ತಾ ಇದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ನಾವು ಹಾಗೆ ಮುಚ್ಚಿಟ್ರೂ ಕೂಡ 12 ಗಂಟೆಗಳ ಕಾಲ ಬಿಸಿಯಾಗಿರುತ್ತದೆ. ರಾತ್ರಿ ಮಲಗುವಾಗ ಕೂಡ ನೀವು ಇದರಲ್ಲಿ ಕುಚ್ಚಲಕ್ಕಿಯನ್ನು ಬೇಯಿಸಿ ಇಡಬಹುದು. ಬೆಳಗಾಗುವವರೆಗೂ ಅದು ಬಿಸಿಯಾಗಿರುತ್ತದೆ. ಬಿಸಿ ಬಿಸಿಯಾದ ಅನ್ನವನ್ನು ಸವಿಯಬಹುದು. ನೀವೇನಾದರೂ ಹೊರಗಡೆ ಹೋಗಬೇಕಾಗಿದ್ದರೆ ಇದರಲ್ಲಿ ಅನ್ನವನ್ನು ಬೇಯಲು ಇಟ್ಟು ಹೋಗ್ಬೋದು. ನೀವು ಹೊರಗಡೆ ಹೋಗಿ ಬರುವಾಗ ಅನ್ನ ಚೆನ್ನಾಗಿ ಬೆಂದು ಬಿಸಿಯಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.